प्रथम सेमीफाइनल बन गया प्रपंच तमिल तलवेसर नायक नागी अब श्रेष्ठ दाड़ीगार प्रपंच इवर मैट मेले वाट मणिन मेले वाट इतने यस प्रपंच जस्ट नंबर सेवन तमिलनाडु मूलद प्रतिभा अतिथि आटगार इन पुरुषोत्तम अलियास पुला मैसूर विभाग प्रतिभा आतिथ्य तंडक्के आघात नीडुवरन कादु नोडोण वाट विल बी द रिजल्ट यस राइडर इज आउट पुरुषोत्तम यू मस्ट अप्लाई द रेपिटेशन नो मोर आर्ग्यूमेंट्स रम्मी कबड्डी दिम्मी 130 केजी अबा भारत मगनप अद्भुत आटगार ಒಬ್ಬ ಅತಿಥಿ ಆಟಗಾರನಾಗಿ ಚಂದ್ರ ಪಟ್ಟಣವನ್ನು ಪ್ರತಿನಿಧಿಸ್ತಾ ಇದ್ದಾನೆ ಎಸ್ ಅಲ್ಲಿ ಅನಪೇಕ್ಷಿತ ಹೇಳಿದ್ದ ಅಪ್ಪು ಅಲಿಯಾಸ್ ರಮ್ಮಿ ಯಶಸ್ವಿ ಅಂಕವನ್ನು ಗಳಿಸಿಕೊಂಡಿದ್ದಾನೆ 2-0 ಇನ್ ಫೇವರ್ ಆಫ್ ಚಂದ್ರಾಯಪಟ್ಟಣ ಡಾಕ್ಟರ್ ಸೂರಜ್ ರೇವಣ್ಣ ಚಾರಿಟಬಲ್ ಟ್ರಸ್ಟ್ रक्षित पुजारी टाइटल प्रदर्शित प्रतिभा यशस्वी संघवे कल प्रतिभा संघ पल नोड़ आटगार सूचना अंकन व्यवस्थापक गुरु औपचारिक विराम पंद्य प्रारंभ आता है पंद्य प्रारंभ आगे प्रपंच अद्भुत डाइविंग एंगल होल्डिंग प्रपंच टाइगर्स अंकण चलाकी चाकी नम भाग स्थल प्रतिभा यशस्वी जनप्रिय आटगार ई मंडी सोड़ युवा आटगार पंद्य साता है अद्भुत पंद्य फलास पुरुषोत्तम ತಂಡದ ಪ್ರಮುಖ ದಾಳಿಗಾರ ಪರವಸಿಯ ಯುವ ಆಟಗಾರ ಕಾಟೋಡಬೇಕಾಗಿದೆ ಎಸ್ ಉತ್ತಮ ಪಾದಸನ್ನ ಗುಡ್ ಕಂಟ್ರೋಲ್ ಓವರ್ ದಿ ಬಾಡಿ ಚುರುಕಾದ ಪಾದಸನ್ನ ಎದುರಾಳಿನ ಮುಟ್ಟುವಂತ ಸಾಹಸ ಯಾವ ಸ್ಪರ್ಶ ಕೊಡಿಸಲು 3-7 ರಲ್ಲಿ ಒಂದಂಗದ ಮುನ್ನಡೆಯಲ್ಲಿ ಮತ್ತೊಮ್ಮೆ ರಮಿ ತಮಿಳುನಾಡು ಮೂಲದ ಪ್ರತಿಭೆ ಬೋಲ್ ಮಾರ್ಲಿ ತಂಡವನ್ನ ಚಂದ್ರಾಪುರ ತಂಡವನ್ನ ಅತಿಥಿ ಆಟಗಾರನಾಗಿ ಸೇರ್ಪಡೆಗೊಂಡಿದ್ದಾನೆ ಒಬ್ಬ ಯಶಸ್ವಿ ಯುವ ಆಟಗಾರ ರಾಜ್ಯವಷ್ಟಲ್ಲ ರಾಜ್ಯ ಅಂತಾರಾಜ್ಯದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದಂತ ಯುವ ಆಟಗಾರ ಸಾಕಷ್ಟು ಅನುಭವ ಇದೆ ಅವರ ಆಟ ನೀವು ನೋಡಿಲ್ಲ ನೋಡಿದವರು ಮಾತ್ರ ಗೊತ್ತಿರುತ್ತೆ ಬಲಿಷ್ಠ ತಂಡಗಳ ಎದುರು ಸೆಣಸುವಂತ ಸಾಮರ್ಥ್ಯ ಅವರಿಗೆ ಇರ್ತದೆ ದೇವಿತ್ರು ಯಾವುದೇ ಆಟಗಾರನ ಸುಮ್ಮನೆ ಕಿಚಾಯಿಸಬಾರದು ಚಿಂ ಆ ಟೈಲರ್ ಮಾಡಿಲ್ಲ ಮಣಿದಾನೆ 3-2 ಯಾಸಿ ಬಾರಿ ಚಲಾಕಿ ಜಾಕಿ ಬಂದಿ ಆಗಿದ್ದಾನೆ 3-3 ರಲ್ಲಿ ಪಂದ್ಯ ಸಮಾಪನದಲ್ಲಿ ಮತ್ತೊಂದು ಸವಾಲನ್ನು ದಾಳಿ ಚಿಂ ಆ ಟೈಲರ್ ಮುಖ್ಯ ತೀರ್ಪುಗಾರಿಕೆಯಲ್ಲಿ ವಿಶ್ವನಾಥ್ ಸುಭಾಷ್ ವಿನೋದ್ मैसूर तंड टाइगर्स
ತೀವ್ರ ಸ್ವರೂಪದ ತಿರುವನ್ನಪಡೆಯಿಂದ ಸೂಪರ್ ಟೈಮಿಂಗ್ ರೀಚ್ ಆರ್ಗನೈಸರ್ಸ್ ಪ್ಲೀಸ್ ಅರೇಂಜ್ ಬೆಸ್ಟ್ ಸಾಧ್ಯವಾಗಿತ್ತು ಬೋನಸ್ ಪ್ಲಸ್ ಒನ್ ಪಾಯಿಂಟ್ ಅನುಭವಿ ಖಿಲಾಡಿ ಯಶಸ್ವಿಯಾಗಿ ಬೋನಸ್ ಜೊತೆಯಲ್ಲಿ ಒಂದು ಅಂಕವನ್ನು ಹೊತ್ತಿದ್ದಾನೆ ರಮ್ಮಿ ಕಬಡ್ಡಿಯ ಧಿಮ್ಮಿ ಐದು ಐದರಲ್ಲಿ ಸಮಬಲದಲ್ಲಿ ಪಂದ್ಯ ಸಾಕ್ತಾ ಇದೆ ಪಲಾಡಲ್ಲಿ ಪುರುಷೋತ್ತಮ ಏಟಿಗೆ ಎದುರೆದ್ರೆ ನಡೆದ ದಾಳಿಗೆ ಪ್ರತಿ ದಾಳಿಯಲ್ಲಿ ಒಂದು ಆರು ಐದು ಮತ್ತೆ ರಮ್ಮಿ ದಾಳಿ ಭಾಗದಲ್ಲಿ ಎದೆ ಸಂಖ್ಯೆ ನಾಲ್ಕು ಐದು ಮೈಕು ನಿರೀಕ್ಷೆ ಉಳಿಸಿಯಾಗಿದೆ ಮತ್ತೆ ಎರಡು ಅಂಕಗಳನ್ನು ನಡೆಸಿಕೊಳ್ತಾ ರಮ್ಮಿ ಯಶಸ್ವಿ ದಾಳಿಯನ್ನು ಸಲ್ಲಿಸಿಕೊಳ್ತಾ ಏಳು ಆರು ಒಂದು ಅಂಕದ ಮುನ್ನಡೆಯಲ್ಲಿ ಪ್ರಪಂಚ ತಮಿಳು ತಲಾಯ್ ವಾಸ್ತವದ ನಾಯಕನಾಗಿ ಉತ್ತಮ ಸಾಧನೆ ಮಾಡಿದ ಯುವ ಆಟಗಾರ ಪ್ರಪಂಚ ಎರಡು ಸತಿ ಏಳು ಸಮಯದ ಸೂಚನೆ ಬರ್ತಾ ಇದೆ ಹಾಗಾಗಿ ಯಾವುದೇ ಅಂಕಗಳಿಕೆ ನಿರ್ಗಮಿಸಿದರೆ ಎರಡು ತಂಡಗಳು ಸಮಬಲದ ಪ್ರವೇಶ ಮಾಡಿದ್ದಾರೆ ಪವನ್ ಕಲ್ಯಾಣ್ ಉತ್ತರ ಭಾರತೀಯ ಪ್ರತಿಭೆ ಇಲ್ಲಿ ಮೈಸೂರು ತಂಡವನ್ನು ಪ್ರತಿನಿಧಿಸ್ತಾ ಇದೆ ಬ್ಯೂಟಿಫುಲ್ ರಮ್ಮಿ ತನ್ನ ಕೈ ಚಲಕವನ್ನು ಪ್ರದರ್ಶಿಸ್ತಾ ಇದ್ದಾನೆ ಬೋನಸ್ ಪ್ರಯತ್ನಿಸಿದ ಪವನ್ ಕಡಿಯಾಲ್ ಅವರ ಪವನ ಸಂಘರ್ಷವಾಗಿ ತನ್ನ ಕೈ ಚಲಕದೊಂದಿಗೆ ಅವರನ್ನು ಬಂಧಿಸಿದ್ದಾರೆ ಬ್ಯೂಟಿಫುಲ್ ಕ್ಯಾಚ್ ಎಂಟು ಏಳರಲ್ಲಿ ಮತ್ತೆ ಕಬಡ್ಡಿಯ ದಿಂಬೆ ರಮ್ಮಿ ದಾಳಿ ಭಾಗದಲ್ಲಿ ನಾಲ್ಕು ಜನ ಡಿಫೆಂಡರ್ಗಳಿದ್ದಾರೆ ಮಂಚು ಸಂಚನ್ನು ರೂಪಿಸ್ತಾ ಇದ್ದಾನೆ ಎಂಟು ಏಳು ಒಂದು ಅಂಕದ ಅಲ್ಪ ಮುನ್ನಡೆಯಲ್ಲಿ ಚನ್ನಪಟ್ಟಣ ಪ್ಲೇಯರ್ ಈಗ ಬಲ ಸಂಖ್ಯವನ್ನು ಅಕ್ಷರಾರ್ಥದಲ್ಲಿ ಕಲೆ ಹಾಕಿದ್ದಾರೆ ಪೊಲಾರ್ ಎಂಟು ಎಂಟು ಟ್ರೂ ಆರ್ ನಿರ್ಣಾಯಕ ನಿಮಿಷ ಪ್ರಪಂಚ ಉತ್ಸವದಲ್ಲಿ ಯಾವ ರೀತಿಯಾಗಿ ಕಲಿಸಲು ಕಾದ್ರು ಇಟ್ಸ್ ಎ ಜುನ್ ಆ ಧೈರ್ಯ ಜುನ್ ಆ ಧೈರ್ಯ ಪ್ರಪಂಚ ಆಟದಲ್ಲಿ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರಲ್ಲ ಎಸ್ ಇಲ್ಲಿ ಅದ್ಭುತ ಪ್ರದರ್ಶನ ನೀಡ್ತಾ ಇದೆ ಮೈಂಡ್ ಟೈಮ್ ರಕ್ಷಿತ್ ಪೂಜಾರಿ ದಾಳಿಯ ಹೋಣಿಯನ್ನು ಹರಿತು ಎದುರಾಳಿ ಅಂಕಣದಲ್ಲಿ ಚೆಸ್ಟ್ ನಂಬರ್ ನೈನ್ ಅಂತಾರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ಒಂದು ಅಂಕವನ್ನು ಯಶಸ್ವಿ ಕಳಿಸ್ಕೊಂಡಿದ್ದಾರೆ ರಕ್ಷಿತ್ ಪೂಜಾರಿ ಹತ್ತು ಮೀಟರ್ನಲ್ಲಿ ತಂಡ ಟೈಗರ್ ಈ ತಣ್ಣನೆಯ ಹವಾಮಾನದಲ್ಲಿ ತಂಪಾದ ಈ ರಾತ್ರಿಯಲ್ಲಿ ತಂಡ ಟೈಗರ್ಸ್ ಮುನ್ನಡೆಯನ್ನು ಪಟ್ಕೊಳ್ತಾ ಇದ್ದಾರೆ ಹತ್ತು ಎಂಟು ಅಪೋಲಿಯ ಸ್ವಾಮಿಗೆ ಒಂದು ಸವಾಲು ಎಸ್ ಅಷ್ಟೇ ಕಷ್ಟ ಸಾಧ್ಯವಾಗಿಲ್ಲ ಬೋನಸ್ ಅಂಕ ನೀಡಲಿಕ್ಕೆ ಬರೋದಿಲ್ಲ ಉತ್ತಮ ಡಿಸಿಷನ್ ನೀಡ್ತಾ ಇದ್ದಾರೆ ಈ ಬಾರಿ ಪಲಾಟ ಒಂದು ಅಂಕವನ್ನು ಗಳಿಸಿದ ಗುಡ್ಡೆ ಅದನ್ನು ಸ್ಪರ್ಶ ಒಳಗಾಗ್ತಾ ಇದ್ದಾನೆ
ಪ್ರಪಂಚವನ್ನ ಗುರುತಿ ಕಳಿದಿದ್ದಾರೆ. ಕಬಡ್ಡಿಯಲ್ಲಿ ಸಾಧ್ಯ, ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ಗುರುತಿ ಕಳವಾಗಬಹುದು. ಮನೋಭಾವ ವಿರೋಧಿಸಿದ್ರೆ ಮಾತ್ರ ಮತರುವ ಏನೇ ಆಟಗಾರ ಪ್ರೋಗ್ರಾಮ್ ಅನುಭವಿ ಆಟಗಾರ. 12-9 ತಂಡ ಟೈಗರ್ಸ್ 3 ಅಂಕಗಳಲ್ಲಿ ತನ್ನ ಮನ್ನಣೆಯನ್ನು ಸಾಧಿಸಿಕೊಂಡು ಈ ಮಂಗಳವಾರದಲ್ಲಿ ಮಣ್ಣು ತಾಯಿಯ ಮಣ್ಣಿನ ಪಂದ್ಯ ವರ್ಷ ಸಂಕಷ್ಟದಲ್ಲಿದೆ. ಯಾವ ರೀತಿ ಅಂಕ ಗಳಿಸ್ತಾನೆ ಕಾತೊಳ್ಬೇಕಾಗಿದೆ. ಒಳನುಗ್ತಾ ಇದ್ದಾನೆ, ಅಂಕ ಗಳಿಸೋ ಇರಾದೆ ಇದೆ. ಈ ಬಾರಿ ಹೊರನುಗ್ಗಲ್ಪಟ್ಟಿದ್ದಾನೆ ರಮ್ಮಿ. ಅದ್ಭುತವಾದ ಹಿಡಿತ. ಮೈಸೂರು ತಂಡಕ್ಕೆ ಮತ್ತೊಂದು ಮಹತ್ವದ 3 ಅಂಕದ ಗಳಿಕೆ. ಬೋನಸ್ ಅಂಕದ ಹೊರತಾಗಿ 18-11 7 ಅಂಕಗಳ ಅಂತರ. ಮನುಷ್ಯ ಪವನ್ ಕಡಿಯಾಲ್ ದಾಳಿ ವಿಭಾಗದಲ್ಲಿ ಬಸವೇಶ್ವರ ಅಧಿಕಾರ ಲೆಫ್ಟ್ ರೈಡ್ ಅನುಭವಿ ಆಟಗಾರ ತೊಡೆದಿರುತ್ತಾ ಇದ್ದಾನೆ. ಎದುರಿನ ಅಂಕಣದಲ್ಲಿ ದ್ವಿತೀಯ ಉಪಾಂತ್ಯಕ್ಕೆ ಡಾಕ್ಟರ್ ಸೂರತ್ ರೇವಣ್ಣ ಬ್ರದರ್ಸ್ ಸ್ಥಾನ ಪಡೆದಷ್ಟಾಗಲೇ ಬಂದಿದೆ ಅವರ ವಿರುದ್ಧ ಸೂರತ್ ರೇವಣ್ಣ. ಫ್ಲೇಮಿಂಗ್ ಈಗಲ್ಸ್ ಎರಡೂ ತಂಡಗಳು ಗೋಲ್ ಮಾಡಿದ ಹುಡುಗರು. ಈ ಕೂಡಲೇ ಸಜ್ಜಾಗಬೇಕು. ಪ್ರಪಂಚ ಒಳನುಗ್ಗಿ ಬೋನಸ್ ಅಂಕವನ್ನ ಪರಿಪೂರ್ಣತೆಯೊಂದಿಗೆ ಪಡೆದಿದ್ದಾರೆ. 18-12 6 ಅಂಕಗಳಂತರ ಪುರುಷೋತ್ತಮ ವ್ಯಾಸಕುಮಾರ್ ಇದೆ. ಕಬಡ್ಡಿಯ ತೈಕಿ ಮೈಸೂರು ಬೆಳಗ್ಗೆ ಉತ್ತಮ ಆಟವನ್ನು ಪ್ರಯತ್ನಿಸುತ್ತಾರೆ. ಬೋನಸ್ ಕಳಿಸುವ ಪ್ರಯತ್ನ ಪರಿಪೂರ್ಣತೆ ಕಂಡು ಬರ್ತಾ ಇಲ್ಲ. ಈ ಬಾರಿ ಮೈಸೂರಿನ ಬಂದಿದೆ ಚಂದ್ರಾಯಪಟ್ಟಣ ಡಾಕ್ಟರ್ ಸೂರತ್ ರೇವಣ್ಣ. 18-13 5 ಅಂಕಗಳ ಅಂತರ. ಥಾಳಿ ವಿಭಾಗದಲ್ಲಿ ಅಪ್ಪು ಅಲಿಯಾಸ್ ರಮ್ಮಿ ತಮಿಳುನಾಡು ಮೂಲದ ಪ್ರತಿಭಾನ್ವಿತ ಪ್ರತಿಭೆ. ಈ ಬಾರಿ ಎಚ್ಚರಿಕೆ ದಾಳಿಯಲ್ಲಿ ಎದುರಾಳಿಗೆ ದಿಕ್ಕು ಮುಟ್ಟಿದ್ರು ನಿಲ್ಲುವಲ್ಲಿ ಬೋನಸ್ ಕಲಿಕೆ ವಿಫಲವಾಗಿದೆ. ಯಾವುದೇ ಪ್ರತ್ಯುತ್ತರ ಬಂದಿಲ್ಲ. 18-13 5 ಅಂಕಗಳಂತರ ದಾಳಿಯ ಭಾಗದಲ್ಲಿ ರಕ್ಷಿತ್ ಪೂಜಾರಿ. ಕರ್ನಾಟಕ ರಾಜ್ಯ ಭಾರತ ದೇಶವನ್ನು ಪ್ರತಿನಿಧಿಸಿ 3 ಬಾರಿ ತೆಲುಗು ಟೈಟಲ್ಸ್ ತಂಡವನ್ನು ಪ್ರಯತ್ನಿಸಿದ ರಕ್ಷಿತ್ ಪೂಜಾರಿ ಒಬ್ಬ ಸರ್ವಸಾಧ್ಯ ಸವ್ಯಸಾಧ್ಯ ಶ್ರೇಷ್ಠ ಆಟಗಾರನಾಗಿ ಭಾರತಕ್ಕೆ ಚಿನ್ನದ ಪದಕವನ್ನು ತುಂಬಿಕೊಂಡಿದ್ದ ಆಟಗಾರ ರಕ್ಷಿತ್ ಪೂಜಾರಿ. ಮೈಸೂರಿನ ಪ್ರತಿಭೆ ಪ್ರಪಂಚ ಬೋನಸ್ ಕಳಿಸುವ ಪ್ರಯತ್ನ ಭದ್ರಕೋಟೆಯನ್ನು ರಚಿಸಿದೆ.
Yes, Ivane, it's a beautiful catch. Rakshit Pochari, what a beautiful angle. ಅದ್ಭುತವಾಗಿತ್ತು. ಕಲಾತ್ಮಕವಾದಂತಹ ಕೈ ಚಾಕರ ಪುರಸ್ಕಾರ ಸಿಕ್ಕಿದ್ದಾರೆ. ಸಹ ಆಟಗಾರ ಸಾತ್ ಕೂಡ ಸೂಪರ್ ಸಾತ್ ನೆರವೇರಿದೆ. ಹಾಗಾಗಿ ಮತ್ತೊಂದು ಟ್ಯಾಕಲ್ ಪಂದ್ಯ ಗಳಿಸುತ್ತ 20-13 ಪಂದ್ಯ ಸಾಕ್ತಾ ಇದೆ. ಈಗ ಎಚ್ಚರಿಕೆಯ ಆಟದ ಪ್ರದರ್ಶನವನ್ನು ನೀಡ್ತಾ ಕಾಲಹರಣವನ್ನ ಮಾಡ್ತಾ ಲಭಿಸಿರುವ 7 ಅಂಕಗಳ ಅಂತರವನ್ನ ಕಾಯ್ದಿರಿಸುವ ತಂತ್ರಗಾರಿಕೆಯೊಂದಿಗೆ ಮೈಸೂರಿನ ತಂಡ ಟೈಗರ್ಸ್ ಲಭಿಸಿರುವ 7 ಅಂಕಗಳನ್ನು ಕಾಯ್ದಿರಿಸಿಕೊಳ್ತಾರೆ. ಕಾಲಹರಣ ಮಾಡಿ ನೆಕ್ಸ್ಟ್ ಮ್ಯಾಚ್ ಸಜ್ಜಾಗಬೇಕು. ಮುಂದಿನ ಮಹತ್ವದ ನಿರ್ಣಾಯಕ ದ್ವಿತೀಯ ಉಪಾಂತ್ಯ ಪಂದ್ಯಕ್ಕೆ ಈ ಪಂದ್ಯದ ಪೂರ್ಣ ಪ್ರಮಾಣದ ವೀಕ್ಷಣ ವಿವರಣೆಯನ್ನ ನೆರವೇರಿಸಿಕೊಳ್ಳುತ್ತಾರೆ ನಮ್ಮ ಕರಾವಳಿ ಆರು ಅಂಕಗಳ ಅಂಕನ ರಕ್ಷಿತ್ ಪೂಜಾರಿ ಎಚ್ಚರಿಕೆಯ ಆಟದ ಪ್ರಶ್ನೆ ಒಬ್ಬ ಜವಾಬ್ದಾರಿಯ ಆಟಗಾರನಾಗಿ ಎಚ್ಚರಿಕೆ ಆಟವನ್ನು ಇಲ್ಲಿ ಪ್ರದರ್ಶಿಸ್ತಾ ಇದ್ದಾನೆ. ಈಗಾಗಲೇ 7 ಅಂಕಗಳ ಅಂತರದ ಭರ್ಜರಿ ಮನ್ನಣೆ ಅಂತ ಹೇಳಬಹುದು. ಈ ಸಂದರ್ಭದಲ್ಲಿ 4:23 ಆಟ ಈತನಿಗೆ ಸವಾಲನ್ನು ಹೊಡೆದಿದ್ದಾರೆ ಮೈಸೂರು ಹುಡುಗರು ತಂಡ ಟೈಗರ್. ಯಾವುದೇ ಅಂಕವನ್ನು ನೀಡದಂತೆ ಎಚ್ಚರಿಕೆ ಡಿಫೆನ್ಸ್ ಅನ್ನು ಕಾಯ್ದಿರಿಸಿಕೊಳ್ತಾ ಇದೆ ರಕ್ಷಿತ್ ಪೂಜಾರಿ ಪಡೆ. ರಜತ್ ರಕ್ಷಿತ್ ಪೂಜಾರಿ ಪುರುಷೋತ್ತಮ್ ನೂತನ ಯುವ ಖಿಲಾಡಿ ಅದ್ಭುತವಾಗಿ ತಮ್ಮ ರಕ್ಷಣಾ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಕಾಯ್ದಿರಿಸಿಕೊಳ್ತಾ ಇದ್ರೆ ಎದುರಾಳಿ ಯಾವುದೇ ಅಂಕವನ್ನು ನೀಡದಂತೆ ಎಚ್ಚರಿಕೆಯಿಂದ ತಮ್ಮ ಭದ್ರತಾ ವ್ಯವಸ್ಥೆಯನ್ನು ವ್ಯವಸ್ಥೆಗೊಳಿಸಿಕೊಂಡಿದ್ದಾರೆ. ಕೋರಿಕೆವರೆಗೆ ಒಂದು ಅಲ್ಪ ವಿರಾಮ. ಇರಾದೆ ಆಗಿದೆ ಥಂಡರ್ ಟೈಗರ್ಸ್ ಆಟಗಾರರು 21:14:03 ಬಾಕಿ ಇದೆ. ಸಂಕಷ್ಟದಲ್ಲಿರ್ತಕ್ಕಂಥ ತಂಡಕ್ಕಿದ್ದು ಸವಾಲಿನ ಕಷ್ಟ ಸಾಧ್ಯವಾಗಿತ್ತು. ಯಶಸ್ವಿಯಾಗಿದ್ದಾನೆ. 21:15 6 ಅಂಕಗಳ ಅಂತರ. ಲಾಸ್ಟ್ 3 ಮಿನಿಟ್ಸ್ 3 ನಿಮಿಷಗಳ ನಿರ್ಣಾಯಕ ನಿಮಿಷಗಳ ಆಟ ಬಾಕಿ ಇದೆ. ಈ ಪಂದ್ಯದ ಮುಖ್ಯದಾಯಕ 6 ಅಂಕಗಳ ಅಂತರದ ಭರ್ಜರಿ ಮುನ್ನಡೆ ಅಂತ ಹೇಳಿದ್ರು. ಸೂಪರ್ ಅಂಕ ಅಂತೂ ಗೋಲಸಂಕ ತಂಡಕ್ಕೆ ಉಪಯೋಗ ಸಂಕಷ್ಟ ಯಾವ ರೀತಿ ಪಾರ್ ಮಾಡ್ತಾರೆ ಕಾದೊಳ್ಬೇಕಾಗಿದೆ. ಪ್ರಪಂಚ ಬ್ಯೂಟಿಫುಲ್ ಕ್ಯಾಚ್. ಎದುರಾಳಿ ದಾಳಿಗಾರನ ಗುದ್ದಿ ಕಳೆದಿದ್ದಾನೆ. 2 ತೊಡೆಗಳನ್ನ ತನ್ನ ಕದಂಬ ಬಾಹುಯನ್ನು ಬಂಧಿಸಿದ್ದಾನೆ. ಡಬಲ್ ಟೈ ಹೋಗಲು ಒಂದು ಅದ್ಭುತವಾದ ಸ್ಕಿಲ್ಫುಲ್ ಟ್ಯಾಕಲ್ ಪಾಯಿಂಟ್ ಆಗಿರುತ್ತೆ. ಎದುರಾಳಿಯನ್ನು ಬಂಧಿಸಿದ್ದಾನೆ. ಪ್ರಪಂಚ ಒತ್ತಡಗೊಳಗಾಗಿದ್ದಾರೆ. ಸಮಯ ಸಮೀಪಿಸ್ತಾ ಇದೆ. 23:15 ತಂಡ ಟೈಗರ್ಸ್ ಲೀಡಿಂಗ್ ಬೈ 8 ಪಾಯಿಂಟ್ಸ್ ಅಟ್ ದಿ ಸ್ಟೇಜ್. ಕಾಲಹರಣ ರೇಸಿಂಗ್ ಆಫ್ ಟೈಮ್ ಇಸ್ ಎ ಗುಡ್ ಸಾಹಸ ಪಡ್ತಾ ಇದ್ದಾನೆ. ಹಾಗಾಗಿ ಎದುರಾಳಿಗೆ ಮತ್ತೊಂದು ಸುಲಭಾಂಕರ ಬಂದಿದೆ. ಮುಂದಿನ ಪಂದ್ಯ ದ್ವಿತೀಯ ಸೆಮಿಫೈನಲ್ ಪಂದ್ಯ
ಸುರದ್ರವನ ಪ್ರಸ್ತಾಪಿತ ಟ್ರಸ್ಟ್ ವಿರುದ್ಧ ಫ್ಲೆಮಿಂಗಲ್ಸ್ ಗೋಲ್ ಮಾಡಿ ಈ ಪಂದ್ಯದಲ್ಲಿ ಅದ್ಭುತ ಆಟದ ಪ್ರದರ್ಶನವನ್ನು ನೀಡಿದ ಮೈಸೂರು ತಂಡದ ಈ ಗೆಲುವು ಅವರಿಗೆ ಫೈನಲ್ ಪಂದ್ಯಕ್ಕೆ ಪ್ರವೇಶವನ್ನು ಕಾಯ್ದಿರಿಸಿದೆ.